ಗರ್ದಿ ಗಮ್ಮತ್ ವೀಕ್ಷಕರಿಗೆ ಬೆಳಗ್ಗೆ ನಮಸ್ಕಾರಗಳ್ರಿ. ನಿನ್ನೆ ದಿಢೀರಾಗಿ ಬೆಳಗಾವಿ ಜಿಲ್ಲಾಧಿಕಾರಿಗಳು, ವಾರ್ತಾ ಮತ್ತು ಪ್ರಚಾರ ಇಲಾಖೆ ನಿರ್ದೇಶಕರು, ಪೊಲೀಸ್ ಇಲಾಖೆಯವರು ಮತ್ತು ಬೆಳಗಾವಿಯ ಪತ್ರಕರ್ತರು, ಅಂದರೆ ವಾರ್ತಾ ಇಲಾಖೆಯಲ್ಲಿ ನೋಂದಣಿಯಾದಂಥ ಪತ್ರಕರ್ತರು, ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾದವರು ಒಂದು ಮೀಟಿಂಗ್ ಮಾಡಿ ನಕಲಿ ಪತ್ರಕರ್ತರ ಹಾವಳಿ ತಡೆಯುವ ಸಲುವಾಗಿ ಒಂದು ಮೀಟಿಂಗ್ ಮಾಡಿದ್ದ ನಾ ಸ್ವಾಗತ ಮಾಡ್ತೀನಿ. ಯಾಕಂದ್ರೆ ಅದು ಭಾಳಷ್ಟು ಜನ ನಮ್ಮ ಜಿಲ್ಲೆಯೊಳಗೆ ನಕಲಿ ಪತ್ರಕರ್ತರು ಅದಾರ, ಅಧಿಕಾರಿಗಳನ್ನಾತು ರಾಜಕಾರಣಿಗಳನ್ನಾತು ಅವ್ರನ್ನ ಬೆದರಿಸಿ ಬ್ಲ್ಯಾಕ್ಮೇಲ್ ಮಾಡುವಂಥ ಪತ್ರಕರ್ತರು ಇಲ್ಲಂತ ಅನ್ನೋದಿಲ್ಲ ನಾನು. ಆದರೆ ಎಲ್ಲರಿಗೂ ಕಾಮನೆ ಆದ್ಮ್ಯಾಗ ಎಲ್ಲರೂ ಹಳದಿ ಆದ್ಮ್ಯಾಗ ಹಳದಿಯನ್ನು ಕಾಣಬಾರ್ದು. ಯಾಕಂದರೆ ಮಾನ್ಯ ಹೊಸದಾಗಿ ಬಂದಂಥ ನಿತೇಶ್ ಪಾಟೀಲ್ರಿಗಾಯ್ತು, ಪೊಲೀಸ್ ಇಲಾಖೆಗಾಯ್ತು, ಕೆಲವು ಜನರಿಗೆ ನಾವೊಂದು ಸೂಚನೆ ಕೊಡ್ತೇನೆ. ಯಾಕಂದ್ರೆ ಈಗೇನು ಮಾಡತ್ತಿರಲ್ಲ, ಇದು ಒಂದು ದಂಡಿಗೆ ಹತ್ತಬೇಕು. ನಕಲಿ ಪತ್ರಕರ್ತರು ಯಾರ, ಅಸಲಿ ಪತ್ರಕರ್ತರು ಯಾರ, ಸಮಾಜದ ಮ್ಯಾಗ ಯಾರು ಬೆಳಕು ಚೆಲ್ಲಾತಾರು, ಅದರಿಂದ ಜನರಿಗೆ ಜನಸಾಮಾನ್ಯರಿಗೆ ಏನು ಪರಿಹಾರ ಆಗತ್ತೈತೋ ಇಲ್ಲೋ, ಅಥವಾ ಬಿಸಿ ಮುಟ್ಟಾತೈತೋ ಇಲ್ಲೋ, ಅಧಿಕಾರಿಗಳಿಗೆ ಏನಾಗತ್ತೈತೆ ಅನ್ನೋದು ಮಾಡಬೇಕಾದ್ರೆ ನಿತೇಶ್ ಪಾಟೀಲ್ ಅವರಿಗೆ ಒಂದು ಸಲಹಾ ಸೂಚನೆ ನಾ ಕೊಡ್ತೇನೆ. ಏನಂದ್ರೆ ಮೊದಲ ಬೆಳಗಾವಿ ಜಿಲ್ಲಾದಾಗಿನ ಎಲ್ಲ ಇಲಾಖೆ ಅಧಿಕಾರಿಗಳನ್ನ ಮೀಟಿಂಗ್ ಕರೀರಿ. ಕರೆದ ಕೆಲಸ ಅವ್ರಿಗೆ ಮಂಪರ್ ಪರೀಕ್ಷೆ ಮಾಡಿರಿ. ನೀವು ಎಲ್ಲ ಇಲಾಖೆಯ ಅಧಿಕಾರಿಗಳನ್ನ, ನಿಮ್ಮ ಸಂಬಂಧ ಏನು ಬರ್ತಾರಲ್ಲ ಜಿಲ್ಲಾದಾಗ, ಕರೆದ ಕೆಲಸ ಯಾವ್ಯಾವ ಪತ್ರಕರ್ತರಿಗೆ, ಪ್ರಿಂಟ್ ಮೀಡಿಯಾದವ್ರಿಗೆ, ಆಮ್ಯಾಗ ಯೂಟ್ಯೂಬ್ ಚಾನಲ್ದವ್ರಿಗೆ ಮಂತ್ಲಿ ಎಟ್ಟೆಟ್ಟು ಕೊಡ್ತಾರಪ್ಪ ಅನ್ನೋದಕ್ಕೆ ಮೊದಲೇ ಪ್ರಶ್ನೆ ಅವ್ರನ್ನ ಕೇಳಿರಿ ನೀವು ನಿಮ್ಮ ಅಧಿಕಾರಿಗಳನ್ನ. ಆಮ್ಯಾಗ ಸಾಧ್ಯ ಆತಂದ್ರೆ ರಾಜಕಾರಣಿಗಳನ್ನ ಕರೀರಿ, ಅವ್ರನ್ನೂ ಒಂದು ಮಂಪರ್ ಪರೀಕ್ಷೆ ಮಾಡಿರಿ. ಆಮೇಲೆ ಮುಂದೆ ಈ ಪತ್ರಕರ್ತರು ಏನದಾರಲ್ಲ, ಯೂಟ್ಯೂಬ್ ಆಯ್ತು, ಇವತ್ತು ಪ್ರಿಂಟ್ ಮೀಡಿಯಾ ಆಯ್ತು, ಎಲೆಕ್ಟ್ರಾನಿಕ್ ಮೀಡಿಯಾ ಆಯ್ತು, ಐಡೆಂಟಿ ಕಾರ್ಡ ಪ್ರೆಸ್ಸ ಇಟ್ಕೊಂಡು ಇವ್ರು ಏನೇನು ಓಡಾಡ್ತಾರಲ್ಲ ಜಿಲ್ಲಾದಾಗ, ಇವ್ರು ಸಿಗ್ತಾರೆ. ಮತ್ತು ನಿಮ್ಮ ಅಂತ್ಯಕ್ಕೆ ಯಾರ್ಯಾರು ಲಿಸ್ಟ್ ಐತಲ್ಲ ಅವ್ರನ್ನೂ ಕರೀರಿ, ಅವ್ರನ್ನೂ ಕೇಳ್ರಿ ನೀವು ಏನೇನು ಮಾಡತ್ತಿರಪ್ಪ, ಎಂತ ಮಾಡಿದಿರಿ, ಎಷ್ಟು ದಿವಸದಿಂದ ನಿಮ್ದು ಪ್ರಿಂಟ್ ಮಾಡತ್ತಿರೋ ಇಲ್ಲೋ, ಅಂದರೆ ಪ್ರಿಂಟ್ ಮೀಡಿಯಾದವ್ರು ಇದ್ರೆ RNI ನಂಬರ್ ಐತಿಲ್ಲೋ, ಆಮ್ಯಾಗ ಎಲೆಕ್ಟ್ರಾನಿಕ್ ಮೀಡಿಯಾ ಇದ್ರೆ ಅದ್ರದ್ದು ಸಂಬಂಧಪಟ್ಟಂಥ ದಾಖಲೆಗಳು ನಿಮ್ಮಲ್ಲಿ ಅದಾವಿಲ್ಲೋ, ಎಷ್ಟು ಮಂದಿಗೆ ಐಡೆಂಟಿ ಕಾರ್ಡ್ ಕೊಟ್ಟಿದ್ರಿ, ಯಾವ್ಯಾವ ಆಫೀಸ್ನಾಗ ಏನೇನು ಮಾಡತ್ತಾರೆ ಅಂತ ಇವ್ರನ್ನೂ ಕರೀರಿ. ಮತ್ತು ನೀವು ಎಟ್ಟೆಟ್ಟ ಬೆಳಕು ಚೆಲ್ಲಿದ್ರಿ, ಯಾವ್ಯಾವ ರಾಜಕಾರಣಿ ಬಗ್ಗೆ ಬರೆದ್ರಿ, ಯಾವ್ಯಾವ ಇಲಾಖೆ ಬಗ್ಗೆ ಹಗರಣಗಳ ಬಗ್ಗೆ ಏನೇನು ತೆಗೆದಿರಿ ಅನ್ನೋದು ನೀವು ಕೇಳಿದ್ರೆ ಖುಷಿ ಆಗ್ತೈತೆ ಜನ. ಯಾಕಂದ್ರೆ ಇವತ್ತು ಒಬ್ಬ ಭ್ರಷ್ಟ ಅಧಿಕಾರಿ ಅದಾನಂದ್ರೆ ಎಲ್ಲ ಅಧಿಕಾರಿಗಳು ಭ್ರಷ್ಟ ಅನ್ನಕ್ಕೆ ಬರೋದಿಲ್ಲ, ಒಬ್ಬ ಭ್ರಷ್ಟ ರಾಜಕಾರಣಿ ಅದಾನಂದ್ರೆ ಎಲ್ಲರನ್ನೂ ಭ್ರಷ್ಟನ ಅನ್ನಕ್ಕೆ ಬರೋದಿಲ್ಲ, ಒಬ್ಬ ಪತ್ರಕರ್ತ ಭ್ರಷ್ಟ ಅದಾನು ಅಥವಾ ಮಂತ್ಲಿ ತೊಗೊಳತ್ತಾನಂದ್ರೆ ಅವಂಗೂ ಅನ್ನಕ್ಕೆ ಬರೋದಿಲ್ಲ. ಯಾಕಂದ್ರೆ ನಾ ಇಲ್ಲಂತ ಅನ್ನಂಗಿಲ್ಲ, ಇವತ್ತು ಬೆಳಕು ಚೆಲ್ಲುವಂಥ ಅನೇಕ ಇವತ್ತು ಪ್ರಿಂಟ್ ಮೀಡಿಯಾದಾಗೂ ಸಾಕಷ್ಟು ಜನ ಬೆಳಕು ಚೆಲ್ತಾರೆ, ಆಮ್ಯಾಗ ಎಲೆಕ್ಟ್ರಾನಿಕ್ ಮೀಡಿಯಾದಾಗೂ ಬೆಳಕು ಚೆಲ್ತಾರೆ, ಯೂಟ್ಯೂಬ್ದವರು ಸಾಕಷ್ಟು ಬೆಳಕು ಚೆಲ್ಲುವಂಥ ವರದಿಗಳನ್ನ ಕೊಡತ್ತಾರೆ. ಆದರೆ ಎಲ್ಲರನ್ನೂ ಒಂದೇ ತಕ್ಕಡ್ಯಾಗ ಜಿಲ್ಲಾಧಿಕಾರಿಗೂ ಅಳಿಬಾರ್ದು ಅಂತೇಳಿ ನನ್ನ ಮುಂದೆ ಮಂದಿ ಮಾತಾಡಿದ್ದು ನಿಮಗೆ ಹೇಳತ್ತೇನೆ. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡಲೇ ಈಗ ಹೆಂಗೆ ನಿನ್ನೆ ಮೀಟಿಂಗ್ ಕರೆದಿರಲ್ಲ, ಹಂಗೆ ಬೆಳಗಾವಿ ಜಿಲ್ಲಾದಾಗ ಯಾರಿ ಮಾಡ್ಕೋರಿ, ಎಷ್ಟು ಮಂದಿ ಯೂಟ್ಯೂಬ್ದವ್ರು ಅದಾರು, ಎಷ್ಟು ಮಂದಿ ಪ್ರಿಂಟ್ ಮೀಡಿಯಾದವ್ರು ಅದಾರು, ಎಷ್ಟು ಮಂದಿ ಗಾಡಿ ಓಡಾದ ಮ್ಯಾಗ ಪ್ರೆಸ್ ಅಂತ ಹಚ್ಕೊಂಡು ಅಡ್ಡಾಡತ್ತಾರೋ, ಅವ್ರದೊಂದು ಲಘುಟ ಒಂದು ಮೀಟಿಂಗ್ ಕರೀರಿ. ಫಸ್ಟ್ ನಿಮ್ಮ ಅಧಿಕಾರಿಗಳು, ನಿಮ್ಮ ವ್ಯಾಪ್ತಿಯೊಳಗೆ ಬರುವಂಥ ಅಧಿಕಾರಿಗಳ್ದು ಮೊದಲು ಮೀಟಿಂಗ್ ಕರೀರಿ. ಅವ್ರು ಎಷ್ಟೆಷ್ಟು ಮಂತ್ಲಿ ಕೊಡ್ತಾರೋ, ಯಾರ್ಯಾರಿಗೆ ಕೊಡ್ತಾರೋ ಅನ್ನೋದು ಅವ್ರದ್ದು ಮಂಪರ್ ಪರೀಕ್ಷೆ ಮಾಡಿರಂದ್ರೆ ಅಲ್ಲೇ ಸಿಗ್ತೈತೆ ನಿಮ್ಗೆ. ಅವ್ರು ಯಾಕೆ ಕೊಡಬೇಕು, ಅವ್ರು ಕೊಟ್ಟ ಮ್ಯಾಗ ಅದು ವ್ಯವಸ್ಥೆನ ಹದಗೆಡಿಸಿದಾರೆ. ಆಮ್ಯಾಗ ರಾಜಕಾರಣಿಗಳ ಬಹುತೇಕ ನಿಮ್ಮ ವ್ಯಾಪ್ತಿಯೊಳಗೆ ಬರುವುದಿಲ್ಲ, ಅದಕ್ಕೆ ತಾನೆ ಹೇಳ್ತಾರೆ ಅವ್ರು. ಆಮ್ಯಾಗ ಪತ್ರಕರ್ತರನ್ನು ಕರೆದ ಮಂಪರ್ ಪರೀಕ್ಷೆ ಮಾಡಿಸ್ರಂದ್ರೆ ಎಲ್ಲ ಕರೆ ಹೊರಬೀಳ್ತೈತೆ. ಸುಳ್ಳು ಸುತ್ತಾಕಿ ಸುಳಿ ಬಾವಿ ಸುತ್ತಾಕಿ ಬರೋಕೆ ಹೋಗಬೇಡ್ರಿ ನೀವು. ಇದನ್ನು ಮಾಡಿರಿ ಅಂದ್ರೆ ಮಂಪರ್ ಪರೀಕ್ಷೆ ಮಾಡಿರಿ ಅಂದ್ರೆ ಗೊತ್ತಾಗ್ತೈತೆ ಯಾರು ಕರೆ ಅದಾರು, ಯಾರು ಸುಳ್ಳು ಅದಾರು, ಯಾರು ಬ್ಲ್ಯಾಕ್ಮೇಲ್ ಮಾಡ್ತಾರು, ಯಾರು ಏನು ಮಾಡ್ತಾರೆ ಅನ್ನೋದು ಗೊತ್ತಾಗ್ತೈತೆ. ನಿಮ್ಮ ಅಧಿಕಾರಿಗಳು ಅದನ್ನು ಸ್ವಲ್ಪ ನೀವು ಮಂಪರ್ ಪರೀಕ್ಷೆ ಮಾಡಿಸೋದೇನಂದ್ರೆ ಬಹುತೇಕ 98% ಮಂದಿ ಯಾರೂ ನಿಮ್ಮ ಮೀಟಿಂಗ್ಗೆ ಬರೋದಿಲ್ಲ. ಅದಕ್ಕೆ ದಯಮಾಡಿ ಇದೊಂದು ಮೀಟಿಂಗ್ ಕರೆದ್ರೆ ಜನ ನಿಮ್ಗೆ ಶಬ್ಬಾಶ್ಗಿರಿ ಕೊಡ್ತೈತೆ. ಇದನ್ನು ಮಂದಿ ಮಾತಾಡಿದ್ದೆ ಯಾಕಂದ್ರೆ ನನ್ನೂ ಭಾಳ ಮಂದಿ ಕೇಳಕ್ಕತ್ತಾರೆ, ಹಿಂಗೆ ಕೇಳ್ರಿ ನೀವು
ಹಿಂಗೆ ಕೇಳ್ರೆ ಜಿಲ್ಲಾಧಿಕಾರಿ ಅವ್ರಿಗೆ ಗೊತ್ತಾಗ್ತೈತಿ. ಯಾಕಂದ್ರೆ ನೀವು ಕೇಳಲಿಲ್ಲ ಅಂದ್ರೆ ಪಾಪ ಜಿಲ್ಲಾಧಿಕಾರಿಗೆ ಅವ್ರಿಗೆ ಏನೂ ಮಾಹಿತಿ ಇಲ್ಲ ಬೆಳಗಾವಿ ಜಿಲ್ಲಾದ ಯಾರ್ಯಾರು ಏನು ಮಾಡತ್ತಾರು, ಯಾವ್ಯಾವ ಪತ್ರಕರ್ತರ, ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ಯೂಟ್ಯೂಬ್ದವ್ರ ಏನು ಮಾಡ್ತಾರೆ ಅನ್ನೋದು ಜಿಲ್ಲಾಧಿಕಾರಿಗೆ ಇದೊಂದು ಸಂದೇಶ ಕೊಡ್ರಿ ಅಂದಿದ್ದು ಕೊಟ್ಟಿದ್ದೇನೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ.